ನೀನು ಅನ್ಸದೇನು ಏನು ಮಾಡೋಕ್ಕಾಗಲ್ಲ ಅನ್ನಿಸ್ತು ಫಸ್ಟ್ ಟೈಮು. ಆಮೇಲೆ ಒಳ್ಳೆ ಸೆಲೆಕ್ಷನ್ನು ಅನ್ನಿಸ್ತು, ನಮ್ಮ ಅಜ್ಜಿ ಮನೆಗೆ ಸೇರ್ತಾಳಲ್ಲ ಅಂತ ಥರ್ಡ್ ಪಾಯಿಂಟ್ ಅನ್ನಿಸ್ತು. ಖುಷಿ ಆಯಿತು ಅಷ್ಟೇ, ನನಗೆ ಬರ್ಡನ್ ಇಲ್ವಲ್ಲ ಅಂತ ಬಂದು ಅನ್ನಿಸ್ತು. ಆಮೇಲೆ ಇಷ್ಟು ಬೇಗನ ಅನ್ನಿಸ್ತು, ಮಿಕ್ಸ್ಡ್ ಫೀಲಿಂಗ್ಸ್ ಆ್ಯಕ್ಚುಲಾಗಿ. ಅಂದರೆ ಐ ವಾಸ್ ನಾಟ್ ಆಲ್ ರೆಡಿ, ಅವಳು ಅಷ್ಟು ದೊಡ್ಡವಳು ಆಗಿದ್ದಾಳೆ ಅಂತಲೇ ನಂಗೆ ಅನಿಸ್ತಾ ಇರಲಿಲ್ಲ. ಇನ್ನು ಚಿಕ್ಕವಳು, ಇನ್ನು ಬಿ ಮಾಡ್ತಿದ್ದಾಳೆ, ಅದೇ ತಲೆಯಲ್ಲಿತ್ತು. ಆದರೆ ಇಷ್ಟು ಬೇಗ ಅವಳನ್ನು ಒಂದು ಮದುವೆ ಮಾಡಿಕೊಡ್ಬೇಕಲ್ಲ ಅನ್ನೋದು ನನ್ನ ತಲೆಗೆ ಬಂತು. ಚಿಕ್ಕ ಮಕ್ಕಳಲ್ಲಿ ಮಾತ್ರ ಸುಮಾರು ಫೋಟೋಸ್ ಇದೆ ಇಬ್ಬರಿಗೂ ನಮಗೆ, ಇದೆಲ್ಲ ಏನೂ ಗೊತ್ತೇ ಇರಲಿಲ್ಲ. ಕಸಿನ್ಸ್ ಅಂದ್ಕೊಂಡು ಸುಮಾರು ಒಟ್ಟಿಗೆ ಕೂಡಿಸಿ ಮಾಡಿ ಎಷ್ಟೊಂದು ಫೋಟೋಸು ಗೀಟೋಸು ನಮ್ಮ ಕೈದೆ, ನಮ್ಮ ಅಮ್ಮನ ಮನೆಯಲ್ಲ ಮೆಟ್ಲ ಮೇಲೆಲ್ಲ ತೆಗೆದಿದ್ದಿತ್ತು. ಅವರು ತುಂಬ ಚಿಕ್ಕವರಿದ್ರು, ಒಂದು ಟೂ ಆ್ಯಂಡ್ ಹಾಫ್ ಇಯರ್ಸ್ ಮಕ್ಕಳು ಇರಬೇಕಾದ್ರೆ ಇಬ್ಬರಿಗೂ ಫೈವ್ ಸಿಕ್ಸ್ ಮಂತ್ಸ್ ಡಿಫ್ರೆನ್ಸ್ ಇರೋದ್ರಿಂದ ಎಲ್ಲಿ ಹೋದರೂ ಅವರಿಬ್ಬರನ್ನೇ ಕೂಡಿಸ್ಬಿಟ್ಟು ಫೋಟೋಸ್ ತೆಗಿತಾ ಇದ್ವಿ, ಅದೊಂದು ಚೆನ್ನಾಗಿರ್ತಿತ್ತು. ಆಮೇಲೆ ಒಂದು ಸತಿ ಏನೋ ಇಬ್ಬರಿಗೂ ಒಂದೇ ಕಲರ್ ಡ್ರೆಸ್ ಏನೋ ಹಾಕ್ಬಿಟ್ಟು ತೆಗಿಬೇಕು ಅಂದ್ಬಿಟ್ಟು ತುಂಬ ಹುಡ್ಕಾಡಿದ್ವಿ, ನಾನು ಲತಾ. ಒಂದು ಟೀ ಶರ್ಟಿಗೆ ಒಂದು ಫ್ರಾಕಿಗೆ ಮ್ಯಾಚ್ ಮಾಡಬೇಕು ಅಂತ ಭಾಳ ಹುಡ್ಕಾಡಿದ್ವಿ. ಆಮೇಲೆ ಯಾವಾಗಲೇ ಬಂದ್ರೂ ಅಜ್ಜಿ ಮನೆಯಲ್ಲಿ, ನಮ್ಮಮ್ಮನ ಮನೇಲೋ ಇಲ್ಲ ಕುಶಾಲನಗರದ ಅಜ್ಜಿ ಮನೇಲೋ ಒಟ್ಟಿಗೆ ಯಾವಾಗಲೂ ಆಟ ಆಡೋರು, ಎಲ್ಲ ಮಾಡೋರು. ಇವಾಗ ನೆನೆಸ್ಕೊಂಡ್ರೆ ಅಷ್ಟು ಚಿಕ್ಕವ್ರು ಇಷ್ಟು ಬೇಗ ದೊಡ್ಡವರಾಗಿ ಇವ್ರಿಗೂ ಮದುವೆನ ಅನ್ನಂಗೆ ಅನಿಸ್ತಾ ಇದೆ. ಆ ಥರ ಅನಿಸ್ತಾ ಇದೆ. ಒಂದೇ ಇದು, ಅದೊಂದು ಬಹಳ ಆಶ್ಚರ್ಯದ ವಿಷಯ ಅಂದ್ರೆ ಮೇಡ್ ಫಾರ್ ಈಚ್ ಅದರ್ ಅನ್ಸಕ್ಕೆ ಇಬ್ರಿಗೂ ಒಂದೇ ನಕ್ಷತ್ರ. ನಾನೇನ್ ಅನ್ಕೊಂಡೆ ಅನೌನ್ಸ್ ಮಾಡ್ಬಿಡೋಣ ಅಂತ ಅನ್ಕೊಂಡು, ಅದಕ್ಕೆ ಅವ್ರದ್ದು ಹರ್ಷಿತನ ಬರ್ತ್ಡೇಗೆ ಯಾವಾಗ ಲತ ಇನ್ವೈಟ್ ಮಾಡಿದ್ರು, ಸರಿ ಯಾವಾಗ ಸರ್ಪ್ರೈಸ್ ಮಾಡೋಣ ಅಂತ ಅನ್ಕೊಂಡಿತ್ತು. ಕಿಶನ್ಗೂ ಗೊತ್ತಾಗಬಾರ್ದು, ಹರ್ಷಿತನಿಗೆ ಮುಂಚೆನೇ ಗೊತ್ತಾಗಬಾರ್ದು ಅಂತೇಳಿ ನಾನು, ನೀವು, ಶಮಂತ ಮೂರು ಜನ ಸೇರಿಕೊಂಡು, ಅಲ್ಲಿ ರಚಿ, ಲತಾ, ರಮೇಶ ಅವ್ರು ಮೂರು ಜನ ಸೇರಿಕೊಂಡು ಒಂದು ಸರ್ಪ್ರೈಸ್ ಮಾಡಬೇಕು ಅಂತ. 5th ಅವ್ಳ ಬರ್ತ್ಡೇ ಆದರೆ 7th 2015 March 7th ಅನೌನ್ಸ್ ಮಾಡೋಣ ಅಂತ. 7th ಕಿಶನ್ಗೆ ಲಕ್ಕಿ ನಂಬರ್ ಅಂತ ಆಮೇಲೆ ಗೊತ್ತಾಯಿತು, ಇವ್ಳ ಬರ್ತ್ಡೇ ನೆಕ್ಸ್ಟ್ ಡೇ ಅಂತಲೂ ಗೊತ್ತಾಯಿತು. ಆಮೇಲೆ ಶ್ವೇತಾ ಮದುವೆ ಒಂದು ಪ್ಲ್ಯಾಟ್ಫಾರ್ಮ್ ಸಿಗತ್ತೆ ಅಂತಲೂ ಅನಿಸ್ತು. ಎಲ್ಲ ಸೇರ್ಕೊಂಡ್ಬಿಟ್ಟು ಒಂದು ಅನೌನ್ಸ್ಮೆಂಟ್ ಅಂತ ಮಾಡಿ, ಇನ್ಮೇಲಾದರೂ ಅವ್ರ ಪಾಡಿಗವರು ಆರಾಮಾಗಿ ಓಡಾಡ್ಕೊಂಡು ಇರಲಿ ಅನ್ನೋ ಉದ್ದೇಶ ಆಗಿತ್ತು. ಬಟ್ ಇನ್ನೂ ಚಿಕ್ಕವರಲ್ವಾ, ಈಗಲೇ ಬೇಡ, ಒಂದು 24-25 ಆಗಲಿ ಅಂದ್ಕೊಂಡು ಕಾಯ್ತಾ ಇದ್ದೆ. ಕಿಶನ್ ಅಣ್ಣ ಹರ್ಷಿತ ಅಕ್ಕಂದ್ರೆ ಫಸ್ಟ್ ಮೈಂಡಿಗೆ ಬರೋದು ಕೋಪ. ಅವ್ರು ಒಂದೇ ಸರಿ ಜಗಳ ಆಡಿಲ್ಲ ಅಂದ್ರೆ ಯಾರಿಗೂ ನಿದ್ದೆ ಬರಲ್ಲ, ಅವ್ರಿಗೂ ನಿದ್ದೆ ಬರಲ್ಲ, ನಮಗೂ ನಿದ್ದೆ ಬರಲ್ಲ. ಅವ್ರು ಜಗಳ ಆಡ್ಲೇಬೇಕು, ನಮಗೂ ಅಭ್ಯಾಸ ಆಗೋಗಿಲ್ಲ. ಅವರಿಬ್ರು ಜಗಳ ಆಡಿ 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 ನಮಗೆ ಬೇಜಾರಾಗಲ್ಲ, ಓ ಜಗಳ ಆಡಿದ್ರ ಅಂತ. ಫುಲ್ ಯಾವಾಗಲೂ ಪಾಚ ಪಡ್ತಾರೆ ಏನೋ ಆಗುತ್ತೆ ಅಂತ ಗೊತ್ತು. ಸೊ ನಮಗೇನು ಇವಾಗ ಅನ್ಸೋದೇ ಇಲ್ಲ, ಅವ್ರು ಜಗಳ ಆಡಿ ತುಂಬ ಸೀರಿಯಸ್ ಆಗಿದ್ರು ವಿ ನೋ ದಟ್ ದೇ ಪಾಚ ಅಂತ. ಅದು ಆನಿವರ್ಸರಿ ಬಂದು April 16th. So every April 16th is a special day for all of us. Tara, so our akka kishanana al surprise plan martirtare ibrigu namibrige ella gothu, illu kishanana plan martirtaru gothu, akka en plan martidalu adu gothu. So akka enadru greeting card adara creative stuff, kishanana full of surprises. So akka idon sari ee box on sari maadidru. So ee box behind this box it says was one story avaru hostel alli maarta idlu. ಇದು ಅವಳು ನನಗೆ ಸ್ಟೋರಿ ಹೇಳಿ, ಇದು ಅವಳು ನನಗೆ ಈ ಸ್ಟೋರಿ ಹೇಳಿದ್ದು. ಇದು ಅವಳು ಹಾಸ್ಟೆಲಲ್ಲಿ ಮಾಡ್ತಾಯಿದ್ಲು. ಸೊ ಆಲ್ ಆ ಫ್ರೆಂಡ್ಸು ಈಗಲಿ ವೇಟಿಂಗ್ ಇದು ಹೆಂಗೆ ಕಂಪ್ಲೀಟ್ ಆಗುತ್ತೆ ಅಂತ. ಬಟ್ 3 days ಬಿಹೈಂಡ್ ಬಿಫೋರ್ ದ ಕಂಪ್ಲೀಷನ್ ಆಫ್ ದಿಸ್ ಬಾಕ್ಸ್ ಕೊರಿಯರ್ ಮಾಡಬೇಕಿತ್ತು ಅವಳು. ಕಿಶನಣ್ಣಗೆ ಮತ್ತು ಅಕ್ಕಂಗೆ ಆ್ಯಸ್ ಯೂಶ್ವಲ್ ದೊಡ್ಡ ಜಗಳ ಆಯಿತು. ಸೊ ಶಿ ವಾಸ್ ಫೆಡ್ ಅಪ್, ಅವಳು ನಾನು ಮಾಡಲ್ಲ ಏನಂತ ಬಿಟ್ಬಿಟ್ಟಿದ್ಲು ಈ ಬಾಕ್ಸ್ನ, ಮಾಡಲಿಲ್ಲ ಅವಳು. ಆಮೇಲೆ ಅವ್ಳ ಫ್ರೆಂಡ್ಸ್ ಎಲ್ಲ ಬಂದುಬಿಟ್ಟು ಇಲ್ಲ ಮಾಡು ಮಾಡು ಅಂತೆಲ್ಲ ಹೇಳಾದ್ಮೇಲೆ ಅವ್ರಿಗೆ ಒಂದು ಸ್ವಲ್ಪ ಪ್ಯಾಚಪ್ ಆದಮೇಲೆ ಶಿ ಫೈನಲಿ ಡಿಸೈಡೆಡ್ ಟು ಡೂ ದಿಸ್ ಬಾಕ್ಸ್. ಫುಲ್ ನೈಟ್ ಕೂತ್ಕೊಂಡು ಈ ಬಾಕ್ಸ್ ಮಾಡಿದ್ದಾಳೆ. ಸೊ ದಿಸ್ ಬಾಕ್ಸ್ ಆಸ್ ಫುಲ್ ಆಫ್ ದೇರ್ ಮೆಮೊರೀಸ್. ಅವ್ರು ಎಲ್ಲೆಲ್ಲಿ ಫಸ್ಟ್ ಅವಳ ಕಲೆಕ್ಷನ್ ಎಲ್ಲ ಮೂವೀಸ್ಗೆ ಹೋಗಿರೋದು, ಎಲ್ಲ ಪ್ರತಿಯೊಂದು ಟಿಕೆಟು ಅವಳ ಹತ್ರ ಇದೆ. ಆಮೇಲೆ ಇನ್ನೊಂದು ಸ್ಪೆಷಲ್ ಅಂದರೆ ಅವ್ರ ಫಸ್ಟ್ ಅವ್ರ August 10th ವಾಸ್ ದ ಫಸ್ಟ್ ಮೂವಿ ದೇ ಸಾ, ಆ್ಯಂಡ್ August 10th ದೇ ಗೆಟಿಂಗ್ ಮ್ಯಾರಿಡ್ ಆಲ್ಸೋ. ಅದರಲ್ಲಿರೋದೆಲ್ಲ ಫೋಟೋಸ್ ಹಿಂದೆನೋ ಅದು ಪರ್ಟಿಕ್ಯುಲರ್ ಸ್ಟೋರಿ, ಹಿಂಗ್ ಆ ಫೋಟೋ ಬಂತು, ಹಿಂಗ್ ಹಿಂಗ್ ಹೌ ದೇ ಸ್ಪೆಂಡ್ ದಟ್ ಡೇ, ಅದು
ಅದೆಲ್ಲ ಈ ಬಾಕ್ಸ್ ಇದು ಸೊ ಟಿಕೆಟ್ ಟಾಕಿಂಗ್ ಅಬೌಟ್ ಇದ್ರ ಮುಂದೆ ಇದ್ರ ಮೇಲೆ ಅವಳು ಇದೆಲ್ಲ ಬರೆದಾಳೆ ಮೂವೀಸ್ ನೇಮ್ ಎಲ್ಲ ಬರೆದಾಳೆ. ಆಮೇಲೆ ಐಸ್ ಕ್ರೀಮ್ ತಿಂದಿದ್ದು ಪ್ಯಾಕೆಟ್ ಕೂಡ ಇಟ್ಕೊಂಡಿದ್ದಾರೆ, ಚಾಕ್ಲೇಟ್ ಇತ್ತು. ದಿಸ್ ಇಸ್ ಅದ್ರ ಮೂವಿ ಹಿಂದ್ಗಡೆ ಅವ್ರು ಅವ್ರಿಗೆ ಏನಾದರೂ ಜಗಳ ಆಗಿದ್ರೆ ಅದನ್ನು ಬರ್ತದೆ. ಹರ್ಷಿತಾ ಬಂದು ನಮ್ಮ ಭಾವನವ್ರ ಮೊಮ್ಮಗಳು, ಅವಳು ಅಲ್ಲಿ ಬೆಂಗಳೂರಲ್ಲಿ ಓದ್ತಾ ಇದ್ದು. ಅವಳು ಓದ್ತಾ ಇದ್ದಿದ್ದು ಅಲ್ಲೇ ಪಿ ಯು ಸಿನ ಓದಲೇ ಓದಿದ್ದು, ಆಮೇಲೆ ಬಿ ಎಮ್ ಎಸ್ಸಲ್ಲಿ ಅವಳು ಸಿವಿಲ್ ಇಂಜಿನಿಯರ್ ಮಾಡಿಕೊಂಡು. ಸೊ ಇಬ್ಬರು ಒಂದೇ ಪಿರಿಯಡಲ್ಲಿ ಅವ್ರು ಬೆಂಗಳೂರಿಗೆ ಹೋದರು ಪಿ ಯು ಸಿದು. ಆಮೇಲೆ ಅವರು ಪಿ ಯು ಸಿ ಆದಮೇಲೆ ಮೀಟ್ ಆಗಿರೋದು. ಆಮೇಲೆ ಗೊತ್ತಾಯಿತು ಅವ್ರು ಪಿ ಯು ಸಿಯಿಂದನೇ ಲವ್ ಮಾಡ್ತಾ ಇದ್ದಾರೆ ಅಂತ. ಬಟ್ ನಮಗೆ ಗೊತ್ತಾಗಿದ್ದು ಈಗ ಒಂದು 2 ವರ್ಷದ ಮುಂಚೆ ನಮಗೆ ಗೊತ್ತಾಯಿತು. ಅದು ಗೊತ್ತಾಗಿ ಲವ್ ಮಾಡಿದ್ದು ಗೊತ್ತಾಗಿ ಆಮೇಲೆ ಎಲ್ಲರೂ ಮಾತಾಡಿಕೊಂಡು ಆಮೇಲೆ ಅದನ್ನು ನಾವು ಅರೇಂಜ್ ಮಾಡಿದ್ವಿ. ಆಮೇಲೆ ಇವಾಗ ಹರ್ಷಿತಾ ಅವ್ರ ಅಮ್ಮ ಬಂದು ಮಮತಾ, ಅವಳು ನಮ್ಮ ಯಜಮಾನ್ರ ಅಣ್ಣನ ಮಗಳು. ಸೊ ನಾನು ಅವಳಿಗೆ ನನಗೂ ಅವಳಿಗೂ 1 ವರ್ಷ ಡಿಫ್ರೆನ್ಸ್ ಅಷ್ಟೇ. ಸೊ ನಾವು ಮೊದಲಿಂದ ಒಂಥರ ಮದುವೆ ಮುಂಚೆಯಿಂದನು ಫ್ರೆಂಡ್ಸೇ. ಕಿಶನ್ಗೆ ನಮ್ಮನ್ನೆಲ್ಲ ಕಂಡ್ರೆ ತುಂಬ ಇಷ್ಟ, ನಮ್ಮಿಬ್ಬರದ್ದು ಕಂಡ್ರು. ಹಾಗೆ ದೊಡ್ಡವರೆಲ್ಲ ತುಂಬ ಗೌರವದಿಂದ ನೋಡ್ತಾನೆ, ಎಲ್ಲರದ್ದು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ತಾನೆ. ಮಾತುಕತೆ ನಯ ವಿನಯ ಎಲ್ಲ ಚೆನ್ನಾಗಿದೆ. ಬಿಸ್ನೆಸ್ಸಲ್ಲೂ ಇಂಟ್ರೆಸ್ಟ್ ಚೆನ್ನಾಗಿದೆ. ಈ ಥರ ಕ್ರಿಯೇಟಿವಿಟಿ ತುಂಬ ಇರೋದ್ರಿಂದ ಫರ್ನಿಚರ್ಸ್ ಆಗಲಿ ಏನು ಬಿಸ್ನೆಸ್ ಮಾಡಿದ್ರು ಹೊಸದಾಗಿ ಮಾಡಬೇಕು, ಎಲ್ಲೂ ಇರಬಾರ್ದು ಹೆಂಗೂ ಇರಬಾರ್ದು, ನಮ್ಮದೇ ಡಿಫ್ರೆಂಟ್ ಆಗಿರಬೇಕು ಅನ್ನೋದೆಲ್ಲ ತುಂಬ ಆ ಥರ ಆಸೆ ಇದೆ ಅವನಿಗೆ. ಅದಕ್ಕೆ ಕರೆಕ್ಟಾಗಿ ನಾನು ಏನು ಮಾಡಬೇಕು ಅದಕ್ಕೆ ಸಪೋರ್ಟ್ ಮಾಡಿ ಅವನು ಹೇಳ್ತಾನೆ, ನಾನು ರೆಡಿ ಮಾಡಿಸಿ ಮಾಡಿಸೋದು ಮಟ್ಟದು ಅದೆಲ್ಲ ನಾನು ಮಾಡ್ಕೊಂಡು ನಾವು ಮಾಡಿಸ್ತಾ ಇರ್ತೀವಿ. ಆ ಥರ ಇದ್ದು ಇಬ್ಬರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಮುಂದಕ್ಕೂ ಹಾಗೆ ಚೆನ್ನಾಗಿರ್ತೀವಿ ಅಂತ ನನ್ನ ಆಸೆ, ಇರ್ತೀವಿ ಅಂತ ಅಂದ್ಕೊಂಡಿದ್ದೀವಿ, ಚೆನ್ನಾಗಿರ್ತೀವಿ. ಕಿಶನ್ ಹರ್ಷಿತ್ ಒಂದು ಒಳ್ಳೆ ಜೋಡಿ, ಅವರಿಬ್ಬರದ್ದು ಒಂದೇ ನಕ್ಷತ್ರ, ಒಂದೇ ರಾಶಿ. ವಿಶ್ ಯು ಹ್ಯಾಪಿ ಮ್ಯಾರೇಜ್ ಲೈಫ್ ಕಿಶನ್ ಹರ್ಷಿತ.
ಫಸ್ಟ್ ಟೆಂತ್ಗೋಸ್ಕರ ಎಲ್ಲರೂ ಸುಮಾರು ಫ್ಯಾಮಿಲೀಸು, ನಮ್ಮ ಎರಡು ಫ್ಯಾಮಿಲಿ ಅಲ್ಲದೆ ತುಂಬ ಫ್ಯಾಮಿಲೀಸು ವೇಟ್ ಮಾಡ್ತಾ ಇರೋದು, ಅದು ತುಂಬ ಖುಷಿ ಕೊಡುತ್ತೆ. ನಮ್ಮ ಜೊತೆ ಇರೋರೆಲ್ಲರೂ ವೇಟ್ ಮಾಡ್ತಿದ್ದಾರೆ, ಏನೋ ಸ್ಪೆಷಲ್ ಆಗಿ ಮಾಡ್ತಾರೆ ಅಂತ. ಅವರ ಹೋಪ್ಸ್ನ ರೀಚ್ ಆಗೋಕ್ಕೆ ದೇವ್ರ ಹತ್ರ ಬೇಡ್ಕೋತಾ ಇದ್ದೀವಿ. ಪ್ಲಸ್ ಇನ್ನೊಂದೇನು ಅಂದರೆ, ಈ ಮುಖಾಂತರ ಹರ್ಷಿತಾ ಮತ್ತು ಕಿಶನ್ ಇಬ್ಬರಿಗೂ ತುಂಬ ಒಳ್ಳೆಯದಾಗಲಿ, ಅವರ ಫ್ಯೂಚರ್ ಒಂದು 7 ಅಂತಾನೆ ಯಾವಾಗಲೂ. ಸೊ 7 ಜನ್ಮಕ್ಕೂ ಅವರಿಬ್ರು ಒಟ್ಟಿಗೆ ಚೆನ್ನಾಗಿರಲಿ, ಖುಷಿಯಾಗಿರಲಿ ಅಂತ ಅನ್ಕೋತಾ ಇದ್ದೀವಿ. ಅವಳು ಶಾಮ್ನೂರಿಂದ ಚಿನ್ನಿ ಆಗ್ತಾ ಇರೋದು, ಮತ್ತೆ ನಾನು ಚಿನ್ನಿಯಿಂದ ಶಾಮ್ನೂರ್ ಆಗಿದ್ದು ಒಂಥರ ವೈಸ್ ವರ್ಷ ಆಯ್ತು. ಸೊ ನಾನು ಶಾಮ್ನೂರಲ್ಲಿ ಏನು ಒಂದು 4 ಜನಕ್ಕೆ ರೀಚ್ ಆಗಿದ್ದೀನೋ, ಇವಳು 40 ಜನಕ್ಕೆ ರೀಚ್ ಆಗಲಿ, ಎಲ್ಲರಿಗೂ ಖುಷಿ ಕೊಡಲಿ, ಈ ಫ್ಯಾಮಿಲಿಗೂ ಆ ಫ್ಯಾಮಿಲಿಗೂ, ಶಾಮ್ನೂರ್ ಫ್ಯಾಮಿಲಿಗೂ ಮತ್ತು ಚಿನ್ನಿ ಫ್ಯಾಮಿಲಿಗೂ ದೊಡ್ಡ ಹೆಸರು ಮಾಡಲಿ. ಹರ್ಷಿತಾ ಅಂದರೆ ಹರ್ಷಿತಾನೆ, ಅವಳು ಹೋದ ಕಡೆ ಎಲ್ಲ ನಗು ತುಂಬಿರಲಿ ಅಂತ ಅಂದ್ಕೊಂಡು ಅವಳಿಗೆ ವಿಶ್ ಮಾಡ್ತಾ ಇದ್ದೀನಿ. ಒಂದು